ಖಂಡಿತ. ಯಾಕಂತ ಹೇಳಿದ್ರೆ ಈಗ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳಿಗಿಂತಲೂ ಜಾಸ್ತಿ ಫೋಕಸ್ ಈ ಪೇರೆಂಟ್ಸ್ಗಳು, ನನ್ನ ಮಗು ಇದರಲ್ಲಿದೆ ಅಂದರೆ ಅವರಿಗೂ ಒಂದು ಒಂದು ಏನೋ ಒಂಥರ, ನನ್ನ ಮಗು ಟಿ ವಿಯಲ್ಲಿ ಬರ್ತಾ ಉಂಟು. ಅದು ಮಗುಗೂ ನಾವು ಏನು ಮಾಡ್ತೇವೆ ಅಂತ, ಅದು ಫಸ್ಟ್ ಬಂದರೆ ಸಾಕು ಆ ಮಗು ಮೆಂಟಲ್ಲಿ ನಾನು ಫಸ್ಟೇ, ನನಗಿಂತ ಯಾರಾದರೂ ಮುಂದೆ ಹೋದರೆ ಮಕ್ಕಳಿಗೆ ಜಲ ಸ್ಟಾರ್ಟ್ ಆಗ್ತದೆ ಅಲ್ಲಿ. ಹಾಗಾಗಿ ಅದನ್ನು ನಾವು ಏನು ಮಾಡಬೇಕು, ಅವರಿಗೆ ಸೋಲು ಗೆಲುವು ಎರಡನ್ನು ಫಸ್ಟ್ ಹೇಳಿ ನಾವು ಆ ಸ್ಟೇಜ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಅಲ್ಲಿ ಒಂದು ಸಲ ಸೋಲಾದರೆ ಮಕ್ಕಳು ಸುಸೈಡ್ ಮಾಡುವಂಥದ್ದು, ಆತ ಚಿಕ್ಕ ಚಿಕ್ಕ ಮಕ್ಕಳೇ, ಅವುಗಳಿಗೆ ಏನು ಅಂತಲೇ ಗೊತ್ತಿರೋದಿಲ್ಲ. ನಾವು ಅಷ್ಟು ಅವರನ್ನು ಆಟಕ್ಕೆ ಏರಿಸಿರ್ತೇವೆ. ಆದರೆ ಪ್ರತಿಭೆ ಅನ್ನುವಂಥದ್ದನ್ನು ನಾವು ಮಕ್ಕಳು ಎಂಜಾಯ್ ಮಾಡಬೇಕು ವಿನಃ ಒಂದು ಅದು ಏನು ದುಡ್ಡಿನ ಇದಕ್ಕೆ ಹೋಗುವಷ್ಟರ ಮಟ್ಟಿಗೆ ಮಕ್ಕಳ ಪ್ರತಿಭೆಯನ್ನು ನಾವು ಪೇರೆಂಟ್ಸ್ ಯಾವತ್ತೂ ಹಾಳು ಮಾಡಬಾರ್ದು ಅಂತ ಒಂದು ಪೇರೆಂಟ್ಸಲ್ಲಿ ನಾನು ದಯವಿಟ್ಟು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಎರಡನ್ನು ಸಮಾನವಾಗಿ ಹೇಳಿ, ಅಕಸ್ಮಾತ್ ನೀನು ವಿನ್ನಾದರೂ ನೀನೇ ಇದು, ಇದಾದರೂ ಡಲ್ ಆದರೂ ಕೂಡ, ಯಾಕಂದರೆ ವಿನ್ ಆಗದಿದ್ದರೂ ಕೂಡ ಅದಕ್ಕೆ ವ್ಯರಿ ಮಾಡುವಂಥದ್ದಲ್ಲ, ಇನ್ನೊಂದು ಸ್ಟೇಜ್ ಇದೆ ನೆಕ್ಸ್ಟ್ ನಾವು ಮಾಡ್ಬೋದು ಅಂತ ಅವರನ್ನು ಮಕ್ಕಳನ್ನು ಹುರಿದುಂಬಿಸಬೇಕೆ ವಿನಃ ನೀನೇ ಇದು ಹೀರೋಯಿನು ನೀನೋ ಹೀರೋ ಅಂತ ಈಗಲೇ ಚಿಕ್ಕಂದಿನಲ್ಲೇ ನಾವು ಮಕ್ಕಳನ್ನ ಮೇಲೆ ಅಟ್ಟಕ್ಕೆ ಏರಿಸಿದರೆ ಮಕ್ಕಳು ಆ ಹೊತ್ತಲ್ಲಿ ಖಂಡಿತವಾಗಲೂ ಅವರು ಅದನ್ನೇ ತಲೆಯಲ್ಲಿ ಇಟ್ಕೊಳ್ತಾರೆ. ಕಂಪ್ಯಾರಿಸನ್ ಖಂಡಿತ ಬೇಡ, ಕಂಪ್ಯಾರಿಸನ್ ಅಂತ ಖಂಡಿತ ಬೇಡ. ಯಾಕಂತ ಹೇಳಿದರೆ ಒಂದೇ ಮಗು ಥರ ಬೇರೆ ಎಲ್ಲ ಮಕ್ಕಳು ಇರೋದಿಲ್ಲ. ಒಂದು ಮಗು ಆಟದಲ್ಲಿ ಹುಷಾರಿದ್ದರೆ ಒಂದು ಮಗು ಓದೋದ್ರಲ್ಲಿರ್ತದೆ, ಒಂದು ಮಗು ಹಾಡೋದ್ರಲ್ಲಿದ್ದರೆ ಒಂದು ಮಗು ಡ್ಯಾನ್ಸಲ್ಲಿರ್ತದೆ. ಎಲ್ಲ ಮಕ್ಕಳು ಒಂದೇ ಇದರಲ್ಲಿ ಇರೋದಕ್ಕೆ ಅದು ಅಪರೂಪ. ಒಂದೊಂದು ಮಕ್ಕಳು ಅಂದರೆ ಪುಸ್ತಕದ ಬದನೆಕಾಯಿ ಬಿಟ್ಟು ಮತ್ತೆ ಏನು ಬರೋದಿಲ್ಲ, ಹೊರಗಡೆ ಹೋದರೆ ಆ ಮಕ್ಕಳಿಗೆ ಪ್ರಪಂಚವೇ ಗೊತ್ತಿರೋದಿಲ್ಲ. ಆದರೆ ಓದೋದ್ರಲ್ಲಿ ಹುಷಾರ್, ಔಟ್ ಆಫ್ ಔಟ್ ಅಂಥ ಮಕ್ಕಳು ಹೊರಗಡೆ ಹೋಗಿ ಪ್ರಪಂಚವನ್ನು ಫೇಸ್ ಮಾಡಲಿಕ್ಕೆ ಅಂಥ ಮಕ್ಕಳಿಗೆ ಬರೋದಿಲ್ಲ. ಅದೇ ದೊಡ್ಡ ಮಕ್ಕಳು ಅಂತ ನಾವು ಏನು ಹೇಳ್ತೀವೋ, ಲಾಸ್ಟ್ ಬೆಂಚರ್ಸ್ ಮಕ್ಕಳನ್ನು ಏನು ಹೇಳ್ತೀವೋ, ಆ ಲಾಸ್ಟ್ ಬೆಂಚಲ್ಲಿ ಕೂತಿರುವ ಮಕ್ಕಳೇ ಇವತ್ತು ನೀವು ಬೇರೆ ಬೇರೆ ಕಡೆ ಹೋಗಿ ಒಂದು ಹೋಟೆಲ್ನ ಓನರ್ ಆಗಿದ್ದಾರೆ ಅವರು. ಯಾಕಂದರೆ ಅವ್ರು ಕಲ್ತಿಲ್ಲ, ಐದನೇ ಕ್ಲಾಸೋ ಏಳನೇ ಕ್ಲಾಸೋ ಓದಿ ಈಗ ದೊಡ್ಡ ದೊಡ್ಡ ಹೋಟೆಲ್ನ ಓನರ್ ಕೂಡ ಆಗಿದ್ದಾರೆ. ಹಾಗಾಗಿ ಯಾವತ್ತು ವಿದ್ಯೆಯೇ ಬೇಕು ಅಂತ ನಾನು ಖಂಡಿತ ಹೇಳೋದಿಲ್ಲ, ಎ ಪ್ಲಸ್ಸೇ ಬರಬೇಕು ಅಂತ ಯಾವತ್ತೂ ಹೇಳಬೇಡಿ. 80% 75% ಸಾಕು ನಮಗೆ, ಒತ್ತಡ ತಂದು ತಂದು ಎ ಪ್ಲಸ್ಸೇ ಬರಬೇಕು ಅಂತ ಹೇಳಬೇಡಿ. ಈಗ ನನಗೂ ಇಬ್ಬರು ಮಕ್ಕಳಿದ್ದಾರೆ, ನಾನು ಯಾವತ್ತು ಅದೇ ಹೇಳೋದು 80 ಸಾಕು, ಅದರ ಮೇಲೆ 90 ತೆಗಿತೆ ಅದು ನಿನ್ನ ಇಷ್ಟ. ಆದರೆ 80 90 ಬರಬೇಕು ಅಂತ ನಾನು ಯಾವತ್ತೂ ನಿಮಗೆ ಒತ್ತಡ ಹಾಕೋದಿಲ್ಲ. 80 ಅಷ್ಟಾದರೂ ಒಂದು ಮೆಜರ್ಮೆಂಟ್ ನಮ್ದು ಎಷ್ಟು ಬೇಕು ಅಷ್ಟು ಮಕ್ಕಳಿಗೆ ಅಂಕಗಳು ಸಿಕ್ಕರೆ ಸಾಕು. ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಏನು ಮಾಡಲಿಕ್ಕಿದೆ ನಮಗೆ, ಹೊರಗಡೆ ಹೋಗಿ ಮಕ್ಕಳಿಗೆ ಹೇಗೆ ಫೇಸ್ ಮಾಡಬೇಕು, ಸಮಾಜ ಅಂದರೆ ಏನು ಅಂತ ಗೊತ್ತಿರೋದು ಮಕ್ಕಳಿಗೆ. ನಾವು 100 ಅಂಕಗಳನ್ನು ಪಡೆದು ನಾವು ಏನು ಮಾಡಲಿಕ್ಕಿದೆ? ಹಾಗಾಗಿ ನಮಗೆ ಸಮಾಜನೂ ಬೇಕು, ವಿದ್ಯೆಯೂ ಬೇಕು, ಎಲ್ಲ ಆ್ಯಕ್ಟಿವಿಟೀಸು ಕೂಡ ಮಕ್ಕಳಿಗೆ ಒಂದು ಗೊತ್ತಿದ್ದರೆ ಅವರು ಫ್ಯೂಚರಲ್ಲಿ ಏನು ಕೂಡ ಮಾಡ್ತಾರೆ. ಈಗ ನಾನು ಒಂದು ಫೇಸ್ ಅಂದರೆ ಮಾಡಿದಂತ ಹೇಳಿದರೆ, ಈಗ ಯಾರೋ ಏನೋ ಹೇಳಿದರು ನನಗೆ ಹೇಳಿದ್ರು ಅಂತ ಹೇಳಿದ್ದು, ನಾನು ಇಲ್ಲಿಗೆ ನನ್ನ ವೀಡಿಯೋಗಳನ್ನು ನಿಲ್ಲಿಸ್ತಾ ಇದ್ದರೆ ಇವತ್ತು ನಿಮ್ಮ ಮುಂದೆ ಬಂದು ನಾನು ಖಂಡಿತ ಮಾತಾಡ್ತಾ ಇರಲಿಲ್ಲ. ಮನೆಯಲ್ಲಿರ್ಬೋದು, ನಮ್ಮ ಕೊಲೀಗ್ಸ್ ಇರ್ಬೋದು, ಅಲ್ಲ ನಮ್ಮ ಅಕ್ಕಪಕ್ಕದಿರ್ಬೋದು, ವೀಡಿಯೋ ಮಾಡ್ತಾಳೆ, ಫೇಸ್ಬುಕ್ಕಲ್ಲಿ ಹಾಕ್ತಾಳೆ, ಯೂಟ್ಯೂಬಲ್ಲಿ ಹಾಕ್ತಾರೆ, ಆ ಮಕ್ಕಳ ಜೊತೆ ಕುಣಿತಾರೆ, ಅಲ್ಲಿ ಕುಣಿತಾರೆ, ಇಲ್ಲಿ ಕುಣಿತಾರೆ ಅಂತ ನನ್ನನ್ನು ಯಾರಾದರೂ ಟಾರ್ಗೆಟ್ ಮಾಡಿಬಿಟ್ಟು ನನಗೆ ಇದು ಮಾಡಿದರೆ, ಇವತ್ತು ಅವರ ಮಾತು ಚುಚ್ಚು ಮಾತುಗಳನ್ನು ಕೇಳಿ ನಾನು ಮನೆಯಲ್ಲಿ ಇರ್ತಿದ್ರೆ ಇವತ್ತು ನಿಮ್ಮ ಮುಂದೆ ಬಂದು ನಾನು ಖಂಡಿತ ಮಾತಾಡ್ತಾ ಇರಲಿಲ್ಲ. ನಾವು ಮಾಡ್ತಾ ಇರುವಂಥದ್ದು ಏನೂ ತಪ್ಪಿಲ್ಲ. ಹಾಗಾಗಿ ಬಿಂದಾಸಾಗಿ ಧೈರ್ಯದಿಂದ ಫೇಸನ್ನು ಸಮಾಜವನ್ನು ಫೇಸ್ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು, ಅಷ್ಟನ್ನು ನಾವು ಮಕ್ಕಳಿಗೆ ಕಲಿಸಿರ್ಬೇಕು.